ಕೆಆರ್ಎಸ್ ಅಂತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಆರ್ಎಸ್ 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 ತಾಲೂಕು ಘಟಕದ ಕಚೇರಿಯನ್ನ ಪ್ರಥಮ ಬಾರಿಗೆ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಕಾರ್ಮಿಕ ಘಟಕದ ಅಧ್ಯಕ್ಷ ಅಂತ ರಮೇಶ್ ಅವರು, ಪ್ರಧಾನ ಕಾರ್ಯದರ್ಶಿ ಆದಂತ ಪ್ರಕಾಶ್ ಅವರು, ನಮ್ಮ ಬೆಂಗಳೂರು ಆಟೋ ಘಟಕದ ಅಧ್ಯಕ್ಷ ಅಂತ ಬಾಬುರ್ ಅವರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಅಂತ ಜಾಫರ್ ಪಟೇಲ್ ಅವರು, ಮತ್ತು ಇವತ್ತರಿಂದ ಆನೇಕಲ್ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ಹಳೇಳಪ್ಪನವರು, ಮತ್ತೆ ನಮ್ಮ ರಾಜ್ಯ ಖಜಾಂಚಿ ಅಂತ ಮುನರಾಜ್ ಅವರು, ಯುವ ಘಟಕದ ದಲಿತ್ ಮಂಜೂರವರು, ಮತ್ತು ವಿಶೇಷವಾಗಿ ನಮ್ಮ ಸ್ನೇಹಿತರಂತ ಆಂಬೂರ್ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ನನ್ನ 5ನೇ ಮುಂಬೈ ಮಹಾಯಾತ್ರೆ, ಇದನ್ನು ನಾವು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿ ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಲಿಕ್ಕೆ ಮತ್ತು ಮುಂದಿನ 2018ರ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಪೂರಕವಾಗಿ ನಾವು ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ನಾವು ಡಿಸೆಂಬರ್ 6ನೇ ತಾರೀಕು ಮುಂಬೈಯಲ್ಲಿ ಹೋಗಿದ್ದಾಗ ಅಲ್ಲಿ ಕಂಡಂತ ಜನಸಾಗರ 99% ಗ್ರಾಮೀಣ ಜನತೆ, ನಿರುದ್ಯೋಗಿಗಳು, ಬಡವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಮೀಸಲಾತಿಯನ್ನಾಗಲಿ, ಬಡ್ತಿ ಮೀಸಲಾತಿಯನ್ನಾಗಲಿ, ರಾಜಕೀಯ ಮೀಸಲಾತಿಯನ್ನಾಗಲಿ, ಯಾವುದು ಪಡೆಯಲಾಗದಂತ ಮಹಿಳೆಯರು, ಪುರುಷರು, ಯುವಕರು, ಅದೆಲ್ಲ ನಾವು ನೋಡಿದಾಗ ನಾವಿನ್ನೂ 50 ವರ್ಷ ಹಿಂದೆ ಇದ್ದೀವಿ ಅಂತ ಅನ್ನಿಸಿದ್ರು. ಆದರೆ ಇಂಥ ಮುಗ್ಧ ಜನತೆ, ಇಂಥ ಬಡ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಋಣವನ್ನು ಉಂಡಿಲ್ಲದೇ ಇರತಕ್ಕಂಥ ಜನಸಮೂಹಕ್ಕೆ ಇರ್ತಕ್ಕಂಥ ಪ್ರೀತಿ, ಅವ್ರ ಮೇಲೆ ಇರ್ತಕ್ಕಂಥ ಗೌರವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ಉಂಡಂಥ ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ, ಅಥವಾ ಈ ಸೋಷಿ ಸಮುದಾಯದಲ್ಲಿರ್ತಕ್ಕಂಥ ಶ್ರೀಮಂತರಿಗಾಗಲಿ, ಅಥವಾ IAS IPS ಮಾಡಿರುವಂಥಗಾಗಲಿ, ಇವರು ಯಾರು ಕೂಡ ಅಲ್ಲಿ ಕಾಣಲಿಲ್ಲ. ಅದರಿಂದಾಗಿ ಅದು ಬಹಳ ವೇದನೆ ಆಯಿತು. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ ಕಾಲದಲ್ಲೇ ಹೇಳಿದ್ದಾರೆ, ದಿ ಯು ಎಜುಕೇಟೆಡ್ ಕ್ಲಾಸ್ ಹ್ಯಾವ್ ಡಿಸೀವ್ಡ್ ಮೀ ಅಂತ ಹೇಳ್ತಾರೆ. ಅಂದರೆ ವಿದ್ಯಾವಂತ ವರ್ಗ ನನ್ನ ಹೋರಾಟದ ಪ್ರತಿಫಲವನ್ನು ಪಡೆಯೋದ್ರ ಮೂಲಕ ನೀವು ನನಗೆ ಡಿಸೀವ್ ಮಾಡಿದಿರಿ, ಬಟ್ ಏನು ನನ್ನ ಆಸೆ ಇತ್ತು ಅದನ್ನು ನೀವು ಈ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ತಪ್ಪಿಸಿಕೊಳ್ಳಿ, ವಿಫುಲರಾಗಿದ್ದಿರಿ, ಸ್ವಾರ್ಥಿಗಳಾಗಿದ್ರಿ ಅಂತ ಹೇಳೋದು ನಮಗೆ ಮನವರಿಕೆ ಆಯಿತು. ನಾವು ಏನು ಈ 5ನೇ ಮುಂಬೈ ಮಹಾಯಾತ್ರೆಯನ್ನು ನವೆಂಬರ್ 21ನೇ ತಾರೀಕು ಗೂರ್ಷೆಡ್ ರಸ್ತೆಯಿಂದ ಪ್ರಾರಂಭ ಮಾಡಿದಾಗ ಕೆಲವು ಗೆಳೆಯರು ನಮ್ಮ ಜೊತೆ ಬಂದಿದ್ರು, ಮತ್ತು ಕೊನೆ ದಿನ ನಾವು ಡಿಸೆಂಬರ್ 4ನೇ ತಾರೀಕು ವಿಧಾನಸೌಧ ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಾವು ಮುಂಬೈನ ದಾದರನ್ನು ತಲುಪಿದ್ವಿ. ನಮ್ಮ ಜೀವಿತ ಕಾಲದಲ್ಲಿ, ಅದರಲ್ಲೂ ವರ್ಷದಲ್ಲಿ ವಿಶೇಷವಾಗಿ 15 ದಿನದ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ನಿರಂತರ ಇದ್ರೆ ಏನು ಕೂಡ ತಪ್ಪಿಲ್ಲ. ಅದು ಆದರೂ ಕೂಡ ಒಂದು ಸಾಂಕೇತಿಕವಾಗಾದರೂ ಯಾವ್ಯಾವುದೋ ಕಾರಣಗಳಿಗಾಗಿ ಇವರು ಅಂಬೇಡ್ಕರ್ ಪ್ರತಿಮೆಗಳನ್ನು ಇಟ್ಟಿರ್ತಾರೆ, ಅವು ಸ್ವಚ್ಛಗೊಳಿಸಿರೋದಿಲ್ಲ, ಅದಕ್ಕಾಗಿ ಸ್ವಚ್ಛಗೊಳಿಸಬೇಕು. ಆ ಮೂಲಕ ಸುತ್ತಮುತ್ತಲಿನ ಜನರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಇರ್ತಕ್ಕಂಥ ಹೋರಾಟದ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸಲಿಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಬಳಸಿಕೊಳ್ಳೋದ ಮೂಲಕ ಕರ್ನಾಟಕದಲ್ಲಿ ಇಂಥ ಒಂದು ಕಾರ್ಯವನ್ನು ಕೈಗೊಂಡಿದೆ. ಮತ್ತು ಇತ್ತೀಚೆಗೆ ಬಾಬಾ ಒಂದು ಸಮಾಜ ಉಂಟಬೇಕಾದ್ರೆ ಎಲ್ರಿಗೂ ಈ ಸಮಾಜದಲ್ಲಿ ಪಾಲಿದೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಮೀಸಲಾತಿ ಅವಶ್ಯಕತೆ ಮತ್ತು ಮೀಸಲಾತಿ ಅನಿವಾರ್ಯ ಅಂತ ಅವರು ಮೀಸಲಾತಿಯನ್ನು ತಂದರು. ಆದರೆ ತಂದಂಥ ಮೀಸಲಾತಿ 71 ವರ್ಷಗಳ ದೀರ್ಘಾವಧಿಯಲ್ಲಿ ಸ್ವತಂತ್ರದ ಇದು ಸದ್ಬಳಕೆ ಆಗಬೇಕಾಗಿತ್ತು, ಬಹಳ ಅಭಿವೃದ್ಧಿ ಆಗಬೇಕಾಗಿತ್ತು. ಆದರೆ ಮೀಸಲಾತಿ ಪಡೆದಂಥ ಮೊದಲನೇ ವರ್ಗಗಳು, ಮೊದಲನೇ ಪೀಳಿಗೆಗಳು, ಆ ನಂತರದ ಪೀಳಿಗೆಗಳಿಗೆ ಅವಕಾಶ ಮಾಡಿಕೊಡದಿದ್ದ ಪರಿಣಾಮದಿಂದಾಗಿ ಇವತ್ತು ಮೀಸಲಾತಿಯ ವರ್ಗೀಕರಣ ಅಂತ ಒಂದು ಸಮಸ್ಯೆ ಉಂಟಾಗಿದೆ.
ಆದ್ರೆ ಮೀಸಲಾತಿ ವರ್ಗೀಕರಣ, ನೀವು ಮೀಸಲಾತಿಯನ್ನು ಅನುಷ್ಠಾನವೇ ಸರಿಯಾಗಿಲ್ಲ, ಮತ್ತು ಮೀಸಲಾತಿಯ ಅನುಷ್ಠಾನಕ್ಕೆ ಪೂರ್ವವಾದಂತ ನಾವು ಪ್ರಿಪೇರ್ ಆಗ್ಬೇಕು, ವಿದ್ಯಾವಂತರಾಗಬೇಕು, ಕಾಂಪಿಟೇಟಿವ್ ಮಾಡಬೇಕು, ಅದನ್ನೇ ನಾವು ಸರಿಯಾಗಿ ಮಾಡಿದೆ. ಈಗ ಒಳ ಮೀಸಲಾತಿಯನ್ನು ಕೇಳೋದ್ರ ಮೂಲಕ ಅಸ್ಪೃಶ್ಯರ ಮಧ್ಯೆನೆ ಒಂದು ಗೊಂದಲ ಉಂಟಾಗಿದೆ, ಅಸ್ಪೃಶ್ಯರ ಮಧ್ಯೆ ಒಂದು ಭೀಕರ ಒಂದು ಬಿರುಕು ಉಂಟಾಗಿದೆ. ಅದರಿಂದಾಗಿ ಇಂಥ ಒಂದು ನಾವು ನನ್ನ ಬೇರೆಯವರು ಯಾರೋ ಹಚ್ಚಿಕೊಟ್ಟಿರೋದ ಒಂದು ಹುನ್ನಾರಕ್ಕೆ ನಾವು ಬಲಿ ಆಗಬಾರ್ದು. ಇದು ಶೋಷಿತ ಸಮುದಾಯ, ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯ ರಾಜಕೀಯ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗಿದೆ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಇಶ್ಯೂನ ಸೃಷ್ಟಿ ಮಾಡಾಕಿದ್ದು ಆಂಧ್ರ ಪ್ರದೇಶದ ಒಂದು ಪ್ರಾದೇಶಿಕ ಪಕ್ಷಗಳು. ಆದರೆ ಈ ಸಮುದಾಯಗಳು ರಾಷ್ಟ್ರೀಯ ಪಕ್ಷಗಳ ಜೊತೆ ಗುರುಸ್ಕೊಳ್ಳೋದ್ರ ಮೂಲಕ ಬಲಿಷ್ಠ ಆಗ್ತವೆ ಆ ಪಕ್ಷಗಳು. ಇವ್ರನ್ನ ಹೇಗಾದ್ರೂ ಮಾಡಿದ್ರೆ ಡಿವೈಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವರಲ್ಲಿ ಒಳ ಮೀಸಲಾತಿಯ ಒಂದು ಪರಿಕಲ್ಪನೆಯನ್ನ ಒಂದು ಒಳ ಮೀಸಲಾತಿಯ ಒಂದು ಇಶ್ಯೂ ಅನ್ನ ಕ್ರಿಯೇಟ್ ಮಾಡಿ ಇವತ್ತು ಅಸ್ಪೃಶ್ಯ ಸಮುದಾಯಗಳ ಮಧ್ಯೆ ಒಂದು ಗೊಂದಲ ಉಂಟಾಗಿದ್ದ ಕಾರಣಕ್ಕಾಗಿ ಅಸ್ಪೃಶ್ಯರ ಜನಪ್ರತಿನಿಧಿಗಳು ಕಡಿಮೆ ಆಗ್ತಾರೆ. ಮತ್ತೆ ಅಸ್ಪೃಶ್ಯರಲ್ಲೇ ಎರಡು ಭಾಗ ಆಗಿ ಮತ್ತೆ ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯೇತರ ಒಂದು ಗುಂಪಾಗಿದ್ದರಿಂದಾಗಿ ರಾಜಕೀಯ ಪ್ರಾಧಾನ್ಯತೆ ಹೆಚ್ಚಾಗಿ ಟಚ್ ವಲಸಿಗಳಿಗೆ ಸಿಗ್ತಾ ಇದೆ. ಸೊ ಹೀಗಾಗಿ ಇದು ಒಂದು 5-6 ವರ್ಷ ಕಳಿಬೇಕು. ಅದರಲ್ಲೂ ವಿಶೇಷವಾಗಿ ಸದಾಶಿವ ಆಯೋಗ ಒಂದು ಮೋಸ್ಟ್ ಅನ್ಸೈಂಟಿಫಿಕ್ ಆಯೋಗ. ಆ ಆಯೋಗದಲ್ಲಿ ಇನ್ನೂ ಎಷ್ಟೋ ಸಮುದಾಯಗಳನ್ನ ಗುರುತಿಸಬೇಕಾಗಿತ್ತು, ಇನ್ನೂ ಎಷ್ಟೋ ಒಳಜಾತಿಗಳನ್ನು ಕೂಡ ಗುರುತಿಸಬೇಕಾಗಿತ್ತು. ಆದರೆ ಈ ದೇಶದಲ್ಲಿ ಮೀಸಲಾತಿಯಿಂದಾಗಿ ಮತ್ತು ದೇಶದ ಸ್ವಾತಂತ್ರ್ಯ ಅನುಭವದಿಂದಾಗಿ ನಾವು ಹೆಚ್ಚು ಹೆಚ್ಚು ಪ್ರಬುದ್ಧರಾಗಬೇಕಾಗಿತ್ತು, ಹೆಚ್ಚು ಹೆಚ್ಚು ಅಭಿವೃದ್ಧಿಶೀಲರಾಗಬೇಕಾಗಿತ್ತು. ಆದರೆ ದುರಂತ ನಾವು ಹೆಚ್ಚು ಹೆಚ್ಚು ಒಳ ರಿವರ್ಸ್ ಡೈರೆಕ್ಷನ್ಲ್ಲಿ ಬರ್ತಾ ಇದ್ವಿ. ಈಗ ಎಷ್ಟೋ ಈ ಚಲವಾದಿ ಸಮುದಾಯದ ಜೊತೆ ಗುರುತಿಸ್ಕೊಳ್ಳೋದ್ರ ಮೂಲಕ ಈಗ ತಿಗಳೊಲ್ಲರು ಅನ್ನೋ ಒಂದು ಜಾತಿನಿದೆ, ಅರಿವು ಅರಿವಿನ ಮಾತಾಡುವಂತ ಭಾಷೆ ಜನರು ಆನೇಕಲ್ ಇದ್ದಾರೆ, ಕೋಲಾರ ಇದ್ದಾರೆ, ಚಿಕ್ಕಬಳ್ಳಾಪುರ ಇದ್ದಾರೆ, ಕನಕಪುರ ಇದ್ದಾರೆ, ತುಮಕೂರು ಇದ್ದಾರೆ, ಚಿಕ್ಕಮಗಳೂರು ಎಲ್ಲ ಭಾಗಗಳಲ್ಲಿ ಇದ್ದಾರೆ. ಅದ್ರ ಕಾಲಮೇ ಇಲ್ಲ. ಅದಕ್ಕೆ ಎಷ್ಟೋ ಜಾತಿ ಉಪಜಾತಿಗಳು ಕಾಲಮೇ ಇಲ್ಲದೆ ಗೆಜೆಟ್ ಅಲ್ಲಿ ಬಂದಿಲ್ಲ ಅಂದ್ರೆ ಮುಂದೊಂದು ದಿನಕ್ಕೆ ಅವುಗಳ ಅಸ್ತಿತ್ವನೇ ಇರೋದಿಲ್ಲ. ಅದರಿಂದಾಗಿ ಸದಾಶಿವ ಆಯೋಗ ಒಂದು ಮೋಸ್ಟ್ ಅನ್ಸೈಂಟಿಫಿಕ್ ಒಂದು ಕಮಿಟಿ ಅದು. ಅದನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತೆ ಇಂಥ ಒಳ ಮೀಸಲಾತಿಗಳ ಮೂಲಕ ನಾವು ಸಮಾಜದ ಸಾಮರಸ್ಯವನ್ನು ಕೆಡಿಸ್ಕೊಳ್ಳೋದು ಮತ್ತು ಸಮಾಜದ ಒಗ್ಗಟ್ಟನ್ನು ಕೆಡಿಸ್ಕೊಳ್ಳೋದು ಇದು ಅಂಬೇಡ್ಕರ್ ಆಶಯಕ್ಕೆ ಪೂರಕವಾದ್ದಲ್ಲ. ಅದನ್ನ ಕರ್ನಾಟಕ ರಿಪಬ್ಲಿಕನ್ ಸೇನೆ ವಿರೋಧಿಸಿದೆ.